ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾವು ಈ ದಿವಸ ಬೆಂಡೆಕಾಯಿ ಬೋಳ್ ಹುಳಿ ಮಾಡೋಣ. ಬೋಳ್ ಹುಳಿ ಅಂತ ಹೇಳಿದ್ರೆ ಅದಕ್ಕೆ ಸಾಂಬಾರ್ ಪುಡಿ ಇರಲ್ಲ, ಹಾಗೆ ತೆಂಗಿನಕಾಯಿ ಇರಲ್ಲ. ಇದು ಉಡುಪಿಯ ರುಚಿ. ಒಂದು 8-10 ಬೆಂಡೆಕಾಯಿ, ಇದು ಊರು ಬೆಂಡೆಕಾಯಿ, ಹಾಗೆ 4-5 ಹಸಿಮೆಣಸು, ಒಂದು ಸಣ್ಣ ಉಂಡೆ ಬೆಲ್ಲ, ಉಪ್ಪು ಮತ್ತು ಹುಣಸೆ ಹಣ್ಣು ನೆಲ್ಲಿಕಾಯಿ ಗಾತ್ರದಷ್ಟು, 1/2 ಕಪ್ ಬೇಳೆನ ಚೆನ್ನಾಗಿ ತೊಳೆದು ಅದನ್ನು ಪ್ರೆಷರ್ ಕುಕ್ ಮಾಡಿ ಇಟ್ಕೊಳ್ಬೇಕು. ಬೆಂಡೆಕಾಯಿನ ತೊಳೆದು ಚೆನ್ನಾಗಿ ಒರೆಸಿ ಅದನ್ನು ಹಚ್ಚಿಟ್ಕೊಳ್ಬೇಕು. ಹಾಗೆ 4-5 ಹಸಿಮೆಣಸು ಸಹ ತೊಳೆದು ಹಚ್ಚಬೇಕು. ಈಗ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಇಟ್ಟು ಸಾಸಿವೆ ಜೀರಿಗೆ ಒಗ್ಗರಣೆ ಮಾಡಬೇಕು. 1/2 ಕಾಳು ಮೆಂತ್ಯ ಹಾಕಬೇಕು. ಆ ಒಗ್ಗರಣೆ ಮಾಡಿದ್ದಕ್ಕೆ ನೀವು ಕರಿಬೇವಿನ ಸೊಪ್ಪು ಸೇರಿಸಿ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಹುರಿಬೇಕು. ಆ ಹುರಿದಾದ ಮೇಲೆ ನೀವು ಹುಣಸೆಹಣ್ಣನ್ನ ರಸ ತೆಗೆದು ಈ ಬೆಂಡೆಕಾಯಿಗೆ ಸೇರಿಸಿ ಉಪ್ಪು, ಬೇಕಷ್ಟು ಬೆಲ್ಲ, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದ್ದು ಬೆಂಡೆಕಾಯಿ ಅದು ಮೆದುವಾಗಬೇಕು ಅಥವಾ ಬೇಯಬೇಕು. ಈಗ ಬೇಯಿಸಿದ ಬೇಳೆನ ಚೆನ್ನಾಗಿ ಮ್ಯಾಶ್ ಮಾಡಿ ಅದನ್ನು ಕುದಿತಿರುವ ಬೆಂಡೆಕಾಯಿಗೆ ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಒಂದು 3-4 ಕುದಿ ಬರಬೇಕು. ಕುದಿ ಬಂದ ನಂತರ ಅದನ್ನು ನಾವು ಮತ್ತೊಂದು ಪಾತ್ರೆಗೆ ಹಾಕಿ, ಬಡಿಸುವ ಪಾತ್ರೆಗೆ ಹಾಕಿ 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಅದನ್ನು ಬಡಿಸಲು ಉಪಯೋಗಿಸಬಹುದು. ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿದರೆ ಘಮ ಘಮ ಆದ ಬೆಂಡೆ ಬೋಳು ಹುಳಿ ತಯಾರು. ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.